ಇನ್ನು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಇನ್ನು ಗೆಲುವು ಸಾಧಿಸಿದಂತಹ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಯಾವೆಲ್ಲ ಸ್ಥಾನಗಳನ್ನ ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ಬಹಳ ಗ್ರಾಸವಾಗಿದೆ. ಇನ್ನು ಅದರಲ್ಲಿ ಕೂಡ ಗುಬ್ಬಿಯಲ್ಲಿ ಎಸ್ ಆರ್ ಶ್ರೀನಿವಾಸ್ ಅವರು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಇಲ್ಲಿ ವಾಸಣ್ಣ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಈ ಕುರಿತು ಬ್ರೇಕಿಂಗ್ ಲಭ್ಯ ಆಗ್ತಿದೆ. ಶ್ರೀನಿವಾಸ್ ಮಂತ್ರಿಯಾಗಲು ದೇವರಿಗೆ ಮುಡಿಕೊಟ್ಟಿದ್ದಾರೆ ಅಭಿಮಾನಿಗಳು. ಗುಬ್ಬಿಯಲ್ಲಿ ಎಸ್ ಆರ್ ಶ್ರೀನಿವಾಸ್ ಸತತವಾಗಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ನಿಂದ ಗುಬ್ಬಿಯಲ್ಲಿ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ವಾಸಣ್ಣ. ಅವರಿಗೆ ಒಂದು ಉನ್ನತ ಸ್ಥಾನ ಸಿಗ್ಬೇಕು, ಮಂತ್ರಿ ಸ್ಥಾನ ಸಿಗ್ಬೇಕು ಅಂತ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಮಂತ್ರಿಯಾಗಲಿ ಅಂತ ದೇವರ ಮೊರೆ ಹೋಗಿದ್ದಾರೆ ಗುಬ್ಬಿ ವಾಸಣ್ಣ ಅಭಿಮಾನಿ ಬಳಗದ ಮುಖಂಡರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಮುಡಿಕೊಟ್ಟಿದ್ದಾರೆ ಅಭಿಮಾನಿಗಳು. ನೋಡಿ ಎಷ್ಟರ ಮಟ್ಟಿಗೆ ಅಪಾರವಾದಂತಹ ಅಭಿಮಾನಿಗಳಲ್ಲಿ ಒಂದ್ ರೀತಿಯಾಗಿ ಸಂತಸ, ಯಾಕಂದ್ರೆ 5 ಬಾರಿ ಶಾಸಕರಾಗಿ ಗುಬ್ಬಿ ವಾಸಣ್ಣ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಒಂದು ಉನ್ನತವಾದಂತಹ ಸ್ಥಾನ ಸಿಗ್ಬೇಕು ಅಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಮುಡಿಕೊಟ್ಟಿದ್ದಾರೆ ಅಭಿಮಾನಿಗಳು. ದೇವರಿಗೆ ಉರುಳು ಸೇವೆ ಮುಡಿಕೊಡಲು ಮುಂದಾಗಿದ್ದಾರೆ ಎಸ್ ಆರ್ ಶ್ರೀನಿವಾಸ್ ಅಭಿಮಾನಿಗಳು. ದೃಶ್ಯದಲ್ಲಿ ನೋಡ್ತಿದ್ದೀರಿ, ಇದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಹೋಗಿ ಅಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಮುಡಿಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಎಸ್ ಆರ್ ಶ್ರೀನಿವಾಸ್ ಅವರು ಮಂತ್ರಿ ಆಗ್ಬೇಕು, ಮಂತ್ರಿ ಸ್ಥಾನ ಅವರಿಗೆ ಸಿಗ್ಬೇಕು ಅಂತ ಅಭಿಮಾನಿಗಳು ಒಂದು ಒತ್ತಾಯವನ್ನ ಹೇರಿದ್ದಾರೆ. ಹಾಗೆ ಅವರಲ್ಲೂ ಕೂಡ ಅದೊಂದು ಅಭಿಪ್ರಾಯ, ಈ ಬಾರಿ 5 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರಲ್ಲ, ಅವರಿಗೆ ಒಂದು ಉನ್ನತ ಸ್ಥಾನವನ್ನ ಸಿಗ್ಬೇಕು ಅನ್ನುವಂಥದ್ದು ಅಭಿಮಾನಿಗಳಲ್ಲಿ. ಅದು ಒಂದು ಅವರಲ್ಲಿರುವಂತಹ ಎಸ್ ಆರ್ ಶ್ರೀನಿವಾಸ್ ಅವರಲ್ಲಿ ಇರುವಂತಹ ಏನು ಗುಣಗಳನ್ನ ಇದಾವಲ್ಲ, ಆ ಗುಣಗಳನ್ನ ಆಲಿಸಿ ಅವರು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಸ್ಥಾನಮಾನ ಕರೆಕ್ಟ್ ಆಗಿ ಅಂದ್ರೆ ಎಲ್ಲಾ ರೀತಿಯಾಗಿ ಒಂದ್ ರೀತಿ ಉನ್ನತ ಸ್ಥಾನವನ್ನ ದೊರಿಬೇಕು, ಮಂತ್ರಿ ಆಗ್ಬೇಕು, ಇಂತಹ ಸ್ಥಾನ ಸಿಗ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈಗ ವಾಸಣ್ಣ ಅವರ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಇದು ಒಂದ್ ಕಡೆಗೆ ಬಹಳ ಕುತೂಹಲ ಮೂಡಿಸಿದೆ, ಯಾಕಂದ್ರೆ ಈ ಬಾರಿ ಚುನಾವಣೆ ಕೂಡ ಮುಗ್ದಾಯ್ತು, ಫಲಿತಾಂಶ ಕೂಡ ಬಂದಾಯ್ತು. ಈ ಬೆನ್ನೆಲೆಯಲ್ಲಿ ಯಾವೆಲ್ಲ ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳಿಗೆ ಯಾವ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ಈಗ ಬಹಳ ಶುರು ಆಗಿದೆ. ಬಹಳ ಕುತೂಹಲ ಕೂಡ ಅಷ್ಟೇ ಇದೆ. ಈಗಾಗಲೇ ಒಂದಿಷ್ಟು ಘೋಷಣೆಗಳನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಯಾರು ಸಿಎಂ ಆಗ್ಬೇಕು, ಯಾರಿಗೆ ಡಿಸಿಎಂ ಸಿಗುತ್ತೆ, ಯಾರು ಮಂತ್ರಿ ಆಗ್ಬೇಕು ಅನ್ನೋಂಥದ್ದು ಇನ್ನೂ ಸ್ವಲ್ಪ ಚರ್ಚೆಯಲ್ಲಿ ಇದೆ. ಈಗಾಗಲೇ ಫೈನಲ್ ಆಗಿರುವಂಥದ್ದು ಡಿಸಿಎಂ ಮತ್ತೆ ಸಿಎಂ ಸ್ಥಾನ ಫೈನಲ್ ಆಗಿದೆ. ಇನ್ನು ಮುಂದೆ ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳಿಗೆ ಯಾವ ಸ್ಥಾನವನ್ನ ಕೊಡ್ತಾರೆ, ಕಾಂಗ್ರೆಸ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ಕುತೂಹಲ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಚರ್ಚೆಯಾಗ್ತಿದೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ಎಸ್ ಆರ್ ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಅಲ್ಲಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ.